ಹಾಯ್ ಸ್ನೇಹಿತರೆ, ಕನ್ನಡದ ಕತೆ ಹರಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಅವಸರ. ನೀನು ಏನೇ ಹೇಳು, ಅವನು ದಡ್ಡ ಕಣೋ. ತುಂಬ ಅರ್ಜೆಂಟ್ ಮಾಡಿಕೊಂಡು ಈ ಹುಡುಗಿನ ಮದುವೆ ಆಗಿಬಿಟ್ಟ. ಅವನು ಸ್ವಲ್ಪ ವೆಯ್ಟ್ ಮಾಡಿದ್ರು ಒಳ್ಳೆ ಹುಡುಗಿ ಸಿಗ್ತಾಯಿದ್ಲು. ಇವಳಿಗೇನೆ ಆಗಿತ್ತು, ಹೋಗಿ ಹೋಗಿ ಅಂಥವನ ಮದುವೆ ಆಗಿದ್ದಾಳೆ, ಇವಳಿಗಿರೋ ನಾಲೆಜ್ಗೆ ಇನ್ನೂ ಒಳ್ಳೆ ಹುಡುಗ ಸಿಗ್ತಾಯಿದ್ದ ಅಂತ ಮಾತಾಡೋದು ಅಲ್ಲಲ್ಲಿ ಕೇಳಿರ್ತೀವಿ ಅಲ್ವಾ. ಈ ಎರಡೂ ಮಾತುಗಳಲ್ಲಿ ಕಾಮನ್ ಆಗಿ ಇರೋದು ಅವಸರ. ಹೌದು, ಅವಸರಕ್ಕೆ ಇರೋ ಇನ್ನೊಂದು ಹೆಸರೇ ಯೌವನ. ಈ ಯೌವನ ಅಂದರೆ ಯಂಗ್ ಏಜಲ್ಲಿ ಮನಸ್ಸಿಗೆ ಬಂದದ್ದು ಮಾಡಿಬಿಡಬೇಕು, ಅಂದ್ಕೊಂಡದ್ದು ಸಿಕ್ಕೇ ಬಿಡಬೇಕು, ಏನನ್ನೇ ಆಗಲಿ ಪಡ್ಕೊಂಡೇ ಪಡ್ಕೋತೀನಿ, ಬೆಟ್ಟನೂ ಪುಡಿ ಮಾಡ್ಕೊಂಬರ್ತೀನಿ ಅನ್ನೋ ಕಾಲ ಅದು. ಆದರೆ ಒಂದು ಸ್ವಲ್ಪ ಎಡಬಟ್ಟಾದರೂ ಬದುಕೆ ದಿಕ್ಕು ತಪ್ಪುತ್ತೆ. ಬೇಕಿದ್ರೆ ಲವ್ ಮ್ಯಾರೇಜ್ ಆಗಿರೋ ಜೋಡಿಗಳನ್ನ ಒಂದು ಸಲ ಗಮನಿಸಿ. ಮೇಡ್ ಫಾರ್ ಈಚ್ ಅದರ್ ಅನ್ನೋ ಜೋಡಿಗಳು ಸಿಗೋದು ತುಂಬ ಕಮ್ಮಿ. ನಾನು ಇಲ್ಲಿ ರೂಪ, ಕುರೂಪ, ಹೈಟು ಅದ್ರ ಬಗ್ಗೆ ಏನೂ ಹೇಳ್ತಾ ಇಲ್ಲ. ಯಾಕೆಂದರೆ ನೀವು ಅರೇಂಜ್ ಮ್ಯಾರೇಜಲ್ಲಿ ರೂಪ ಸೌಂದರ್ಯದ ಬಗ್ಗೆ ಒಂದು ಆಪ್ಷನ್ ಇರುತ್ತೆ. ಯಾಕೆಂತಂದರೆ ಅಲ್ಲಿ ಹುಡುಗ ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿರೋ ಹುಡುಗಿನೇ ಹುಡುಕ್ತಾನೆ. ಬೆಳ್ಳಗೆ ಲಕ್ಷಣವಾಗಿರೋ ಹುಡುಗ ಸ್ವಲ್ಪ ಕಪ್ಪಾದರೂ ಬೇಡ ಅಂತ ಅಂತಾನೆ. ಅರೇಂಜ್ ಮ್ಯಾರೇಜಲ್ಲಿ ಅಂಥದ್ದೊಂದು ಚಾನ್ಸ್ ಇರುತ್ತೆ. ಆದರೆ ಯಾವುದೇ ಚಾನ್ಸ್ ಕೊಡದೆ ನಮ್ಮನ್ನು ಆವರಿಸಿಕೊಳ್ಳೋದು ಪ್ರೀತಿ. ಈ ಪ್ರೀತಿ ಯಾವಾಗ, ಯಾಕೆ, ಯಾರ ಮೇಲೆ ಹುಟ್ಟುತ್ತೋ ಭಗವಂತನೇ ಬಲ್ಲ. ನಮ್ಮನ್ನು ಕೈಮೀರಿ ಸಂಭವಿಸಿ ಹೋಗುವ ಮಧುರ ಅನಾಹುತವೇ ಪ್ರೀತಿ. ಹೀಗೆ ಪ್ರೀತಿಯಾದ ಎಷ್ಟೋ ದಿನಗಳ ನಂತರ ಒಂದು ಹಂತದಲ್ಲಿ ಇವಳು ಅಥವಾ ಇವನು ಹೀಗೆ ಇರಬಾರ್ದಾಗಿತ್ತು, ಇವಳಿಗೆ ಸೂಕ್ಷ್ಮ ಅನ್ನೋದೇ ಇಲ್ಲ, ಇವಳು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇವನಿಗೆ ನೀಟಾಗಿರೋಕೆ ಬರಲ್ವಾ, ಇವನಿಗೆ ಬದುಕಿನ ಬಗ್ಗೆ ಒಂದು ಸೀರಿಯಸ್ನೆಸ್ಸೇ ಇಲ್ವಲ್ಲ ಅಂತ ಅನಿಸೋಕೆ ಶುರು ಆಗುತ್ತೆ. ಆದರೆ ಏನು ಮಾಡೋದು, ಪ್ರೀತಿಸಿದ್ದಾಗಿದೆ, ದೂರ ಆಗೋಂತಿಲ್ಲ. ನಾವು ಕೂಡ ಅವರನ್ನು ತುಂಬ ಹಚ್ಕೊಂಡು ಬಿಟ್ಟಿರ್ತೀವಿ, ದೂರ ಆಗಬೇಕು ಅಂದರೂ ಆಗೋಂತಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಇಂಥ ಟೈಮಲ್ಲೇ ಯೋಚಿಸಿ ನೋಡಿ, ಮೊದಲು ತಪ್ಪಾಗಿದ್ದೆಲ್ಲಿ, ಎಸ್ ಅದು ಅವಸರ. ಐ ಲವ್ ಯು ಅಂತ ಪತ್ರ ಕೊಟ್ಟ ತಕ್ಷಣ ಅವಳು ಒಪ್ಪಿಕೊಂಡ್ರೆ ಅದೇ ಸೌಭಾಗ್ಯ ಅಂತ ಅನಿಸುತ್ತೆ. ಅವಳು ಬೆದ್ದು ನಂತರ ಯೋಚನೆ ಮಾಡಲ್ಲ, ಮೆಚುರಿಟಿ ಇಲ್ಲ, ರೂಪ ಕೂಡ ಅಂತ ಗ್ರೇಟ್ ಅಂತ ಏನೂ ಅಲ್ಲ, ಇವೆಲ್ಲ ಆ ಟೈಮಲ್ಲಿ ದೊಡ್ಡ ಸಂಗತಿ ಅಂತ ಹುಡುಗನಿಗೆ ಅನಿಸೋದೇ ಇಲ್ಲ. ಹುಡುಗಿ ಸಿಕ್ಕರೆ ಸಾಕು, ಅವಳು ನಕ್ಕರೆ ಸಾಕು ಅನ್ನೋ ಏಜ್ ಅದು. ಸಾಮಾನ್ಯವಾಗಿ ನಾವು ಪ್ರೀತಿ ಹುಡುಕೋದು ಎಲ್ಲೇಳಿ, ನಮ್ಮ ಕ್ಲಾಸು, ಕಾಲೇಜು, ಊರು, ಆಫೀಸು, ನಮ್ಮ ಮನೆಯ ಬೀದಿ, ನಾವು ಓಡಾಡುವ ಬಸ್ಸು, ರೈಲು, ಇಲ್ಲೇ ತಾನೇ ಮೋಸ್ಟ್ ಆಫ್ ನಮ್ಮ ಪ್ರೀತಿ ಆಗೋದು. ಆದರೆ ನಮ್ಮ ಕ್ಲಾಸು, ಕಾಲೇಜು, ಆಫೀಸಿನಲ್ಲಿರೋ ದ ಬೆಸ್ಟ್ ಹುಡುಗನೋ ಹುಡುಗಿನೋ ಪ್ರೀತಿಸ್ತೇವೆ. ಅವನು ಅವಳು ಒಪ್ಪಿಕೊಂಡು ಬಿಟ್ಟರೆ ಜಗತ್ತಿನಲ್ಲಿ ದ ಬೆಸ್ಟ್ ಪರ್ಸನ್ ಸಿಕ್ಕರು ಅಂತ ಖುಷಿ ಪಡ್ತೀವಿ. ಆದರೆ ಕ್ಲಾಸಿನಿಂದ, ಆಫೀಸಿನಿಂದ, ಕಾಲೇಜಿನಿಂದ ಆಚೆ ನಾವು ನೋಡೋದೇ ಇಲ್ಲ. ನಿಜವಾಗ್ಲೂ ದ ಬೆಸ್ಟ್ ಅನ್ನೋದು ಸಿಕ್ಕಿದೆಯಾ ಅಂತ ನೋಡಿದ್ರೆ ಸಿಕ್ಕಿರಲ್ಲ. ಅದಕ್ಕೆ ಕಾರಣ ಅವಸರ. ಹೆಚ್ಚಿನ ಸಲ ನಮ್ಮನ್ನು ಯಾರಾದರೂ ಪ್ರೀತಿಸಲಿ ಅಥವಾ ನಾವು ಯಾರಿಂದಲಾದರೂ ಪ್ರೀತಿಸಲ್ಪಡಬೇಕು ಎಂಬ ಕಾರಣಕ್ಕೆ ಜಗತ್ತಿನ ಅನೇಕ ಹುಡುಗ ಹುಡುಗಿಯರು ಲವ್ ಅಫೇರ್ಗೆ ಹಾತೊರೆಯುತ್ತಾರೆ. ಅಂತಹ ಹಾತೊರೆಯುವಿಕೆಯಲ್ಲಿ ತಾವು ಆರಿಸಿಕೊಂಡವರ ನ್ಯೂನ್ಯತೆ, ರೂಪ, ದುಡಿಯಲಾಗದತನ, ದಡ್ಡತನ, ಅಪ್ರಾಮಾಣಿಕತೆ, ಅಸಭ್ಯತೆ ಇದ್ಯಾವುದು ಲೆಕ್ಕಕ್ಕೆ ಬರೋದೇ ಇಲ್ಲ. ಲೆಕ್ಕಕ್ಕೆ ತಗೊಳ್ದೇ ಪ್ರೀತಿಸ್ಬಿಡ್ತಾರೆ. ಆದ್ದರಿಂದಲೇ ಸುಂದರ ಹುಡುಗಿಗೆ ಕುರುಪಿ ಹುಡುಗ, ಅತಿ ಬುದ್ಧಿವಂತ ಹುಡುಗನಿಗೆ ಶತದಡ್ಡಿ ಹುಡುಗಿ, ಪ್ರಾಮಾಣಿಕ ಹುಡುಗಿಗೆ ಸುಳ್ಳುಕೋರ ಹುಡುಗ ಸಿಕ್ಕಿರ್ತಾರೆ. ಪ್ರೀತಿ ಅನ್ನೋದೇನು ಹೇಳಿ ಕೇಳಿ ಹುಟ್ಟುತ್ತಾ, ಜಾತಿ, ಧರ್ಮ, ಹಣ ಅಂತಸ್ತು ಮೀರಿದ್ದು ಪ್ರೀತಿ ಅಂತ ಏನೇ ಹೇಳಿ ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳಬಹುದು. ಆದರೆ ನಾವು ಪಟ್ಟ ಅವಸರ ನಮ್ಮನ್ನು ಜೀವನದುದ್ದಕ್ಕೂ ಸರಿಯಾಗಿ ಕಾಡುತ್ತೆ. ಅದಕ್ಕೆ
ಸ್ವಲ್ಪ ಇದಾನಿಸಿ. ಎರಡು ಸಲ ನಕ್ಕಳು ಅನ್ನೋ ಕಾರಣಕ್ಕೆ ಇವಳೇ ನನ್ನ ಹೆಂಡತಿ ಅಂತ ಕಲ್ಪಿಸ್ಕೊಳ್ಬೇಡಿ. ಒಳ್ಳೆಯ ಹೇರ್ ಸ್ಟೈಲು ಸ್ಮೈಲು ಇರೋ ಹುಡುಗ ಅಂತ ಅವಸರಿಸಿ ಅವನ ಪ್ರೀತಿಗೆ ಬೀಳಬೇಡಿ. ಬದುಕು ತುಂಬ ದೊಡ್ಡದಿದೆ, ಅವಕಾಶಗಳು ಸಾಕಷ್ಟಿವೆ. ಕ್ಲಾಸು, ಕಾಲೇಜು, ಊರು, ಆಫೀಸಿನ ಆಚೆಯೂ ಒಮ್ಮೆ ಕಣ್ಣಾಡಿಸಿ. ನೀವು ಇಷ್ಟಪಟ್ಟವರ ಗೆಳೆಯನೋ ಗೆಳತಿನೋ ಆಗಿದ್ದರೆ ಇನ್ನಷ್ಟು ದಿನ ಗೆಳೆತನ ಮುಂದುವರಿಸಿ. ಅವಸರಕ್ಕೆ ಬಿದ್ದು ಭಾಳ ಸಂಗಾತಿಯನ್ನಾಗಿ ಮಾಡ್ಕೊಂಡು ಬಿಡಬೇಡಿ, ಮುಂದೆ ಕಷ್ಟವಾಗುತ್ತೆ. ಒಂದಷ್ಟು ದಿನ ಚಂದದ ಶುಭ್ರ ಗೆಳೆತನ ಮುಂದುವರಿಯಲಿ. ಅವರ ಚಂದ, ಬುದ್ಧಿವಂತಿಕೆ, ಕ್ರಿಯೇಟಿವಿಟಿ, ಪ್ರಾಮಾಣಿಕತೆ, ಮನೆಯ ಸಂಸ್ಕೃತಿ, ಸಹನಶೀಲತೆ, ಧೈರ್ಯ, ನಿಮ್ಮೆಡೆಗೆ ಅವರಿಗಿರುವ ಪ್ರೀತಿಯ ಆಳ, ಆಂತರ್ಯ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಅದೆಲ್ಲ ಗೊತ್ತಾದ ನಂತರವೂ ಇವರನ್ನು ಬಿಟ್ಟರೆ ಇನ್ನೊಬ್ಬರು ಇಂಥವರು ಸಿಗಲಿಕ್ಕಿಲ್ಲ ಅಂತ ನಿಜವಾಗಿಯೂ ಅನಿಸಿದ್ರೆ ಮಾತ್ರ ಪ್ರೀತಿಯೆಡೆಗೆ ಕೈಚಾಚಿ. ಸ್ನೇಹಿತರೆ, ಇವತ್ತು ಇಷ್ಟವಾಗುವ ಅವಳ ಕಣ್ಣು, ಕೂದಲು, ನಗು, ಅವಳ ಅಮಾಯಕತನ ಅಷ್ಟೇ ಜೀವನ ನಡೆಸಲು ಸಾಕಾಗಲ್ಲ ಅಲ್ವಾ? ಅವನ ಹೇರ್ ಸ್ಟೈಲು, ಗಡ್ಡ, ಬೈಕು, ಮಾತು, ಪ್ರಾಮಾಣಿಕತೆ, ಇನ್ನೋಸೆನ್ಸು ಇಷ್ಟೇ ನಂಬಿಕೊಂಡು ಜೀವನ ಪೂರ್ತಿ ಅವ್ರ ಜೊತೆ ನಡೆಯೋಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೂ ಅವಸರ ಪಡದೆ ನಿಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಫಲಿಸಲಿ, ನಿಮ್ಮ ಬಾಳು ನೆಮ್ಮದಿಯಾಗಿರಲಿ. ಜಗತ್ತಿನಲ್ಲಿ ಪ್ರೀತಿ ಎಂಬ ಪರಿಶುದ್ಧ ಮಗು ಸದಾ ನಗುನಗುತ್ತಾ ಇರಲಿ. ಪ್ರೀತಿ ಎಂಬುದು ಅಮ್ಮನಂತೆ, ಯು ವೋಂಟ್ ಗೆಟ್ ಅನದರ್ ಅಮ್ಮ. ನಿಮ್ಮ ಪ್ರೀತಿಗೆ ಕೊನೆ ಉಸಿರಿನ ತನಕ ಪ್ರಾಮಾಣಿಕವಾಗಿರಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.